ಯೋಜನೆ ಅಂತ ಇಲ್ಲಿ ಬರ್ತಿದ್ದೀರಲ್ಲಪ್ಪ, ಅದೇ ತರ ಇಲ್ಲಿ ಹಾಕಪ್ಪ ಬರ್ತಿಲ್ಲ. ಏನು ಹಿಂಗಂದ್ರೆ ಏನ್ ಆಫೀಸ್ ರನ್ ಮಾಡ್ತೀರಿ? ನೀವೇ ಬರ್ಲಿಲ್ಲ ಅಂದ್ರೆ ಅವ್ರೆಲ್ಲಿ ಬರ್ತಾರೆ? ತಾಯಿ, ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ತಮ್ಮ ಹತ್ರ ಮಾತಾಡ್ತಾ ಇಲ್ಲ, ನಾನು ನಿಮ್ಮ ಆಫೀಸ್ ಅಲ್ಲಿ ಇದ್ದೇನೆ. ನೀವು ಬರೋದಕ್ಕೆ ಮೊದಲು ನಿಮ್ಮ ಆಫೀಸ್ ಅಲ್ಲಿ ಬಂದಿದೆ. ಎಷ್ಟೊತ್ತಿಗೆ ನೀವು ಆಫೀಸಿಗೆ ಬರೋದು? ಎಲ್ಲಿದ್ರಿ ನೀವು? ಇಲ್ಲಿ ಬಂದ್ ಕೇಳಿದ್ರೆ ಅಲ್ಲಿ ಅಂತ ಹೇಳ್ತೀರಿ, ಅಲ್ಲೋದ್ರೆ ಇಲ್ಲಿ ಅಂತ ಹೇಳ್ತೀರಿ. ಸರ್, ಇಲ್ಲೇನಾದ್ರೂ ಮೋಡಿ ಎಸಿ ಆಫೀಸ್ ಸರ್, ಇಲ್ಲೇನಾದ್ರೂ ಮಾರ್ಕ್ ಮಾಡ್ಬೇಕಲ್ಲ, ಉಳಿಯುವಂತ ಒಂದು ದಿನ ಉಳಿದ ದಿನ ನಿಯೋಜನೆ ಅಂತ ಇಲ್ಲಿ ಬರ್ದಿದ್ದೀರಲ್ಲಪ್ಪ, ಅದೇ ತರ ಇಲ್ಲಿ ಹಾಕಪ್ಪ ಬರ್ದಿಲ್ಲ. ಇಲ್ಲಿ ನಿಯೋಜನೆ ಅಂತ ಬರ್ದಿದ್ದೀರಿ, ಕರೆಕ್ಟ್? ಇಲ್ಲಿ ಯಾಕೆ ಬರ್ದಿಲ್ಲ ಇವ್ರೆ? ಇವ್ರು ಯಾರು? ದ್ವಿತೀಯ ದರ್ಜೆ ಸಹಾಯಕ ಮೂರು ಹುದ್ದೆ ಖಾಲಿ ಇದೆ. ಹೆಂಗೆ ಇಂಟರ್ ಡಿಸ್ಟ್ರಿಕ್ಟ್ ನಿಯೋಜನೆ ಮಾಡಿದ್ದೀರಿ? ಎಸಿ ಆಫೀಸ್ ಟೆಂಪರರಿಯಾಗಿ ಹಾಕೊಂಡಿದ್ದಾರೆ ಅಂತ ಬಿಟ್ಟು ಇನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ವಿತ್ಡ್ರಾ ಮಾಡಬೇಕು. 20 ಜನ ಹೋಗಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ದಾರೆ? ಬೇರೆ ಬೇರೆ ಜಿಲ್ಲೆಗೆ ಹೋಗಿದ್ದಾರೆ ಸರ್. ನಮ್ಮ ವಿಜಯನಗರ ಜಿಲ್ಲೆ ಕೂಡ ಹೋಗಿದ್ದಾರೆ. ಮನೆ ಲೀಸ್ಟ್ ಕೊಟ್ಟಿದ್ದೀವಿ ಸರ್. ಲೀಸ್ಟ್ ಸರ್ಕ್ಯೂಟ್ ಕೊಟ್ಟಿದ್ದೀವಿ ಸರ್. ಮನೆ ಚುನಾವಣೆ ಡಿ ಗ್ರೂಪ್ ಅವರಿಗೆ ಎಲ್ಲಿಗೆ ಡಿಪ್ಟೇಷನ್ ಹಾಕಿದ್ದೀರಿ? ಎರಡು ಡಿಸಿಲ್ಲ ಸರ್, ಎರಡು ಒಪ್ಪಿಗೆ. ನಮ್ಮ ವಸತಿ ಇಲ್ಲದ್ರಿಂದ ಬಹಳ ಜನ ಇಳಿಸ್ಕೊಂಡ್ಬಿಟ್ಟಿದ್ದಾರೆ ಸರ್. ಬಳ್ಳಾರಿ ಮತ್ತು ವಿಜಯನಗರ ವಸತಿ ಇಲ್ಲ ಸರ್. ಅವರು ಡಿಸಿ ಎಸ್ಪಿ ಬೇಕಾಗಬಹುದು. ಎಲ್ಲಿರಿ ಚಂದ್ರಶೇಖರ್? ಯಾರು ನೀವು? ಎಷ್ಟೊತ್ತಿಗೆ ನೀವು ಆಫೀಸಿಗೆ ಬರೋದು? ಎಲ್ಲಿದ್ರಿ ನೀವು? ಕೊಟ್ಟೂರಿಂದ. ಟೈಮ್ಗೆ ಆಫೀಸ್ಗೆ ಬರಬೇಕು ಅಂತ ನೀವೇನಾಗಿದ್ದೀರಿ? ಯಾವತ್ತು ಇಲ್ಲಿ ಇರ್ತಾರೆ, ಯಾವತ್ತು ಅವರು ಕೇಂದ್ರದಲ್ಲಿರ್ತಾರೆ? ಸೋಮವಾರ ಇಲ್ಲಿ ಮಾಡಿದ್ರು, ಅಲ್ಲಿ ಮಾಡಿದ್ರು ಸರ್. ಮಂಗಳವಾರ ಇಲ್ಲಿ ಬೈಕ್ ಮಾಡಿದ್ರು. ನೀವು ಹೇಳ್ದಂಗೆ ಆಗತ್ತೆ. ಜನಕ್ಕೆ ಏನ್ ತಿಳಿಬೇಕು? ಏನು ಹಿಂಗಂದ್ರೆ ಈಗ ನಾನು ಅವ್ರಿಗೆ ಕೇಳಿದೆ ಯಾವತ್ತು ಅಂತ ಗೊತ್ತಿಲ್ಲ. ಇಲ್ಲಿ ಬಂದ್ ಕೇಳಿದ್ರೆ ಅಲ್ಲಿ ಅಂತ ಹೇಳ್ತೀರಿ, ಅಲ್ಲೋದ್ರೆ ಇಲ್ಲಿ ಅಂತ ಹೇಳ್ತೀರಿ. ಇಲ್ಲೇ ಸಪ್ರೇಟ್ ಅಪ್ರೂವ್ ಮಾಡಿ ತಹಸೀಲ್ದಾರ್ ಅವರ. ಏನಮ್ಮ ಇಲ್ಲಿ ಸುಮಾರು ಜನ ಬಂದಿಲ್ಲ, ಇದು 10:30 ಆದ್ರೂ ಕೂಡ. ಏನ್ ಆಫೀಸ್ ರನ್ ಮಾಡ್ತೀರಿ? ನೀವೇ ಬರ್ಲಿಲ್ಲ ಅಂದ್ರೆ ಅವ್ರೆಲ್ಲಿ ಬರ್ತಾರೆ? ಆಯ್ತು, ನೀವ್ ಎಲೆಕ್ಷನ್ ಮಾಡಿದ್ರೆ ಈಗ ಅವರು ಎಲೆಕ್ಷನ್ ಡ್ಯೂಟಿ ಮಾಡಿದವರು ಅವ್ರು ಬಂದಿದ್ದಾರೆ ಬೆಳಿಗ್ಗೆ, ಬೆಳಿಗ್ಗೆ ಅಂತ ಇದಾರೆ. ಎಲೆಕ್ಷನ್ ಡ್ಯೂಟಿ ಮಾಡದೆ ಇರೋರು ಇಲ್ವಲ್ಲ ಇಲ್ಲಿ? ಅವರು ಎಲೆಕ್ಷನ್ ಡ್ಯೂಟಿ ಅವ್ರೇನ್ ಮಾಡಿಲ್ಲ, ಅವರು ಈಗ ಬರ್ತಾ ಇದಾರೆ. ನಾವು ಬರ್ತಾ ಇವರು ಇನ್ನೂ ಬಂದಿಲ್ಲ. ನೀವು ಏನೊಂದು ವ್ಯವಸ್ಥೆ ಮೇಲೆ ಏನ್ ನಿಮ್ಗೆ ಹಿಡಿತಾ ಇಲ್ವಾ? ತಾಯಿ, ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ತಮ್ಮ ಹತ್ರ ಮಾತಾಡ್ತಾ ಇಲ್ಲ, ನಾನು ನಿಮ್ಮ ಆಫೀಸ್ ಅಲ್ಲಿ ಇದ್ದೇನೆ. ನೀವು ಬರೋದಕ್ಕೆ ಮೊದಲು ನಿಮ್ಮ ಆಫೀಸ್ ಅಲ್ಲಿ ಬಂದಿದೆ ಮಾಡ್ತಾ ಇದೀವಿ ಅನ್ನೋದು ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ನೀವು ನಿಮ್ಮನ್ನ ಕೇಳಿದ್ರೆ ನೀವು ನಾವು ಮಾಡ್ತಾ ಇದೀವಿ ಸರ್ ಅಂತ ಹೇಳ್ಬೋದು. ನಾನು ಬಂದು ನಿಮ್ಮ ಆಫೀಸಲ್ಲಿ ನಿಂತಿದ್ದೀನಿ ಅಮ್ಮ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.